ಡಿಯರ್ ಸ್ಟೂಡೆಂಟ್ಸ್, ಎಪಿಸೋಡ್ನಲ್ಲಿ ನಾನು ನಿಮಗೆ ವೆಟರ್ನರಿ ಹಾಗೂ ಐಶ್ ಕೋರ್ಸ್ಗಳ ಕ್ಯಾಸುವಲ್ ರೌಂಡ್ ಅಂದರೆ ಕೊನೆಯ ಸುತ್ತಿನ ಒಂದು ಸ್ಕೆಡ್ಯೂಲ್ ಬಗ್ಗೆ ಇನ್ಫಾರ್ಮೇಷನ್ ಬಿಟ್ಟಿದ್ದು. ಇದ್ರ ಬಗ್ಗೆ ನಿಮ್ಮೊಂದಿಗೆ ನಾನು ಡೀಟೇಲ್ ಇನ್ಫಾರ್ಮೇಷನ್ ಇಡಲು ಹೋಗ್ತಾ ಇದ್ದೇನೆ. ಇದಲ್ಲದೆ ಮತ್ತು ಆಮೇಲೆ ಈಗ BSc ನರ್ಸಿಂಗ್, BPT, BPO ಮತ್ತು ಆಮೇಲೆ ಉಳಿದಂಥ ಇತರ ಕೋರ್ಸ್ಗಳಿಗಾಗಿ ಮತ್ತೆ ಡೇಟನ್ನು ಸಹ ಎಕ್ಸ್ಟೆಂಡ್ ಮಾಡಲಾಗಿದೆ. ಒಂದು ದಿನ ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ, ಅದ್ರ ಬಗ್ಗೆ ಸಹ ನಿಮಗೆ ಇನ್ಫಾರ್ಮೇಷನ್ ನೀಡ್ತೇನೆ. ಮುಂದೋಗಿಂತ ಮುಂಚೆ ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಲೆಟ್ ಸ್ಟಾರ್ಟ್. ಅಕಾರ್ಡಿಂಗ್ ಟು ದ ಇನ್ಸ್ಟ್ರಕ್ಷನ್ಸ್, ವಿದ್ಯಾರ್ಥಿಗೆ ಒಂದು ವೇಳೆ ವೆಟರ್ನರಿ ರ್ಯಾಂಕ್ ಹೊಂದಿದ್ದು ಆತನಿಗೆ ಯಾವುದೇ ರೀತಿಯ ಸೀಟ್ ಹಂಚಿಕೆ ಆಗಿದ್ದಿಲ್ಲ ಅಂತಂದರೆ, ಅಥವಾ ಸೀಟ್ ಸಿಕ್ಕಿದ ನಂತರ ಆತ ಸೀಟನ್ನು ರದ್ದುಪಡಿಸಿಕೊಂಡಿರುವಂಥ ವಿದ್ಯಾರ್ಥಿಯು ಸಹ ಈ ಒಂದು ಆಪ್ಷನ್ ರೌಂಡಲ್ಲಿ ಅವರು ಆಪ್ಷನ್ ಎಂಟ್ರಿನ ಮಾಡಬಹುದು. ಒಂದು ವೇಳೆ ವಿದ್ಯಾರ್ಥಿಗೆ ವೈದ್ಯಕೀಯ ಆಗಿರ್ಬೋದು, ದಂತ ವೈದ್ಯಕೀಯ, ಇಂಜಿನಿಯರಿಂಗ್, ಆಯುಷ್, ವೆಟರ್ನರಿ, ಫಾರ್ಮ್ ಸೈನ್ಸ್, ಫಾರ್ಮಸಿ ಸೀಟ್ಗಳಿಗೆ ಆಲ್ರೆಡಿ ಸೀಟ್ ಲಭಿಸಿದ್ದು, ಅವರು ಒಂದು ವೇಳೆ ಕಾಲೇಜಿನಲ್ಲಿ ಅಡ್ಮಿಷನ್ ತೆಗೆದುಕೊಂಡಿದ್ದರೆ ಅಂಥ ವಿದ್ಯಾರ್ಥಿಗಳು ಈ ಒಂದು ಆಪ್ಷನ್ ರೌಂಡ್ನಲ್ಲಿ ಭಾಗವಹಿಸಲಾಗುವುದಿಲ್ಲ. ಮತ್ತು ಒಂದು ವೇಳೆ ನಿಮಗೆ ಈ ಒಂದು ರೌಂಡಲ್ಲಿ ಅಟೆಂಡ್ ಆಗಬೇಕಂದ್ರೆ ಕಂಪಲ್ಸರಿ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಮೊದಲೇ ರೌಂಡಲ್ಲಿ ಅದು ಆಯುಷ್ ಆಗಿರ್ಬೋದು ಅಥವಾ ವೆಟರ್ನರಿಯಲ್ಲಾಗಲಿ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಅದನ್ನು ಇಲ್ಲಿ ಪರಿಗಣಿಸಲಾಗುವುದಿಲ್ಲ. ಅಂದರೆ ಫ್ರೆಶ್ ಆಗಿ ನೀವು ಇಲ್ಲಿ ಮತ್ತೊಂದು ಸಲ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ವೆಟರ್ನರಿ ಮತ್ತು ಆಯುಷ್ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ನಡೆಸಲಾಗುತ್ತೆ. ಮೊದಲನೇದು ನಿಮಗೆ ವೆಟರ್ನರಿ ಕೋರ್ಸ್ಗಳಿಗೆ ಸೀಟನ್ನು ಹಂಚಿಕೆ ಮಾಡಲಾಗುತ್ತೆ. ಒಂದು ವೇಳೆ ವಿದ್ಯಾರ್ಥಿಗೆ ವೆಟರ್ನಲ್ಲಿ ಸೀಟ್ ಸಿಕ್ಕರೆ ಅಂದರೆ ಆಯುಷ್ ನಿಮಗೆ ಅಲ್ಲಿ ಕೋರ್ಸ್ಗಳಿಗೆ ಸೀಟ್ ಹಂಚಿಕೆಯನ್ನು ಪರಿಗಣಿಸಲಾಗುವುದಿಲ್ಲ. ಮೊದಲಲ್ಲಿ ಪ್ರಿಫರೆನ್ಸಲ್ಲಿ ವೆಟರ್ನರಿ ಕೋರ್ಸ್ಗಳಿಗೆ ಮೊದಲು ಆದ್ಯತೆಯನ್ನು ಕೊಡಲಾಗುತ್ತೆ. ಅಂದರೆ ಪ್ರಿಫರೆನ್ಸ್ ವೆಟರ್ನರಿ ಕೋರ್ಸ್ಗಳಿಗೆ ಕೊಡಲಾಗುತ್ತೆ. ನಂತರ ಒಂದು ವೇಳೆ ಅಲ್ಲಿ ನಿಮಗೆ ಸೀಟ್ ಸಿಗದೆ ಇದ್ದರೆ ನಿಮ್ಮತ್ತೆ ಐಶ್ ಕೋರ್ಸ್ಗಳಿಗೆ ಹಂಚಿಕೆಗಾಗಿ ನಿಮಗೆ ಅಲ್ಲಿ ಪರಿಗಣಿಸಲಾಗುತ್ತೆ. ಅಕಾರ್ಡಿಂಗ್ ಟು ದ ಸ್ಕೆಡ್ಯೂಲ್ ನೀವು ನೋಡ್ಬೋದು, ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ 18 ಸೆಪ್ಟೆಂಬರ್ 2019 ಮಧ್ಯಾಹ್ನ 1:36 ಆದ ನಂತರ ನಿಮಗೆ ಪಬ್ಲಿಷ್ ಆಗುತ್ತೆ ಅಂತ ಹೇಳಲಾಗಿತ್ತು. ಅದರ ಎದುರಾಗಿಲ್ಲ, ಬಹುಶಃ ಇವತ್ತು ನೈಟ್ 10 o'clock ಆಗ್ಬೋದು ಅಥವಾ ನಾಳೆ ಅಂದರೆ 19/9/2019 ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಆಗ್ಬೋದು. ಅಲ್ಲಿ ನಿಮಗೆ ಪರ್ಫೆಕ್ಟ್ ಒಂದು ಐಡಿಯಾ ಸಿಗುತ್ತೆ ಅಂದರೆ ವೆಟರ್ನಲ್ಲಿ ಇರುವಂಥ ಸೀಟ್ಗಳ ಸಂಖ್ಯೆ ಎಷ್ಟು ಮತ್ತು ಆಯುಷ್ನಲ್ಲಿ ಯಾವ್ಯಾವ ಕಾಲೇಜುಗಳು ಆ್ಯಡ್ ಆಗಿದೆ ಹೊಸದಾಗಿ ಮತ್ತು ಪ್ರೈವೇಟ್ ಕಾಲೇಜಸ್ಗಳು ಆ್ಯಡ್ ಆಗಿದೆಯೋ ಅನ್ನೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ದೊರೆಯುತ್ತೆ. ಯಾಕೆಂದರೆ ಪ್ರೈವೇಟ್ ಕಾಲೇಜ್ ನಾನು ಕಾಂಟ್ಯಾಕ್ಟ್ ಮಾಡಿರೋ ಪ್ರಕಾರ ಅವರು ಆಲ್ರೆಡಿ ಅಲ್ಲಿ ಯಾವುದೋ ಒಂದು ಷರತ್ತುಗಳಿಗೆ ಒಪ್ಪಂದ ಮಾಡಲಾಗಿದೆ. ಮತ್ತು ಆಮೇಲೆ ಇವರಲ್ಲಿ ಇರುವಂಥ ಇಂಟೇಕ್ ಅಂದರೆ ಡೀಟೇಲ್ಸ್ ಆಲ್ರೆಡಿ ಕೆಗೆ ಸಬ್ಮಿಟ್ ಮಾಡಲಾಗಿದೆ. ಆದರೆ ಕೆ ಹೇಳೋ ಪ್ರಕಾರ ಕೆಗೆ ಗೌರ್ಮೆಂಟ್ನ ಸೀಟ್ ಮ್ಯಾಟ್ರಿಕ್ಸ್ ಲಭ್ಯವಾಗದೇ ಇರುವ ಕಾರಣದಿಂದಾಗಿ ಇನ್ನೊಂದು ರೌಂಡ್ ನಡೆಸ್ತಾರೋ ಇಲ್ಲ ಒಂದೊಂದ್ರ ಬಗ್ಗೆ ಕನ್ಫರ್ಮೇಷನ್ ಇದವರೆಗೂ ಬಿಟ್ಟಿರೋದಿಲ್ಲ. ಆದರೆ ಈಗ ಐಶ್ನ ಒಂದು ಕ್ಯಾಸುವಲ್ ರೌಂಡ್ ನಡೆಸಲಾಗುತ್ತೆ. ಅದರಲ್ಲಿ ಪ್ರಿಫರೆನ್ಸಲ್ಲಿ ಮೊದಲು ಕೊಡಲಾಗುವುದು ವೆಟರ್ನರಿಗೆ, ಮತ್ತು ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ನಿಮಗೆ ಐಡಿಯಾ ಸಹ ಬರುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಲಭ್ಯವಾದಾಗ ನೀವು ಐಶ್ನಲ್ಲಿ ಪ್ರೈವೇಟ್ ಕಾಲೇಜ್ಗಳು ಆ್ಯಡ್ ಆಗಿದೆಯೋ ಇಲ್ಲ ಅನ್ನೋ ಮಾಹಿತಿ ಸಹ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ್ಯಕ್ಚುಲಿ ಅಂದರೆ ಇವತ್ತಿಲ್ಲ ಅಂದರೆ ನಾಳೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಲಭ್ಯವಾಗುತ್ತೆ. ಫಸ್ಟ್ ಆಪ್ಷನ್ ಎಂಟ್ರಿ ನಿಮಗೆ ಸ್ಟಾರ್ಟ್ ಆಗೋದು ನೋಡಿ, ಇವತ್ತು ಸ್ಟಾರ್ಟ್ ಆಗಬೇಕಾಗಿತ್ತು ಅಂದರೆ ಇವತ್ತಾಗಿ ಇವತ್ತು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ ಅಂದರೆ ಆಲ್ರೆಡಿ ಬಿಟ್ಟಿದ್ದಾರೆ. ನೀವು ಆಪ್ಷನ್ ಎಂಟ್ರಿನ ನೀವು ಹೋಗಿ ನೀವು ಟ್ರೈ ಮಾಡಿ ಅಲ್ಲಿ ಸೀಟ್ಗಳನ್ನು ಯಾವ ಕಾಲೇಜ್ ಬಿಟ್ಟಿದೆ ಅದ್ರ ಪ್ರಕಾರ ನೀವು ಆಪ್ಷನ್ ಎಂಟ್ರಿನ ಸಹ ಮಾಡ್ಬೋದು. 18/9/2019 ನಿಮಗೆ ಸಮಯ ಅವಕಾಶವಿದೆ. ಸೀಟ್ ಮ್ಯಾಟ್ರಿಕ್ಸ್ ನಾಳೆ ಸಹ ನಿಮಗೆ ಲಭ್ಯವಾಗುತ್ತೆ. ನೀವು ಆಪ್ಷನ್ ಎಂಟ್ರಿನ ನೀವು ಹೋಗಿ ಸ್ಟಾರ್ಟ್ ಸಹ ಮಾಡ್ಬೋದು. ಯಾಕೆಂದರೆ ಅಲ್ಲಿ ಯಾವ ಕಾಲೇಜಸ್ಗಳು ಆ್ಯಡ್ ಆಗಿದೆಯಲ್ಲೂ ಸಹ ನಿಮಗೆ ಅದು ಗೊತ್ತಾಗುತ್ತೆ. ಆಮೇಲೆ ಪಬ್ಲಿಕೇಶನ್ ಆಫ್ ಸೀಟ್ ಮ್ಯಾಟ್ರಿಕ್ಸ್ ರಿಸಲ್ಟ್ ನೋಡಿ, ಇಲ್ಲಿ ಸಪ್ರೇಟ್ಲಿ ಫಾರ್ ವೆಟರ್ನರಿ ಮತ್ತು ಐಶ್ ಕೋರ್ಸ್ ಅಂದರೆ ಐಶ್ ಕೋರ್ಸ್ಗೆ ಮತ್ತು ವೆಟರ್ನರಿ ಕೋರ್ಸ್ಗೆ ಇಲ್ಲಿ ಸಪ್ರೇಟ್ ಆಗಿ ಬಿಡಲಾಗುತ್ತೆ ನಿಮಗೆ ರಿಸಲ್ಟ್ ಅನೌನ್ಸ್ ಆದರೆ. ಅಂದರೆ ನೋಡಿ, ಯಾವಾಗ 21/9/2019 ಸಾಯಂಕಾಲ 6 ಗಂಟೆ ಆದ ನಂತರ ನಿಮಗೆ ಸಪ್ರೇಟ್ ಆಗಿ ಆಯುಷ್ ಮತ್ತು ಆಮೇಲೆ ವೆಟರ್ನರಿ ಕೋರ್ಸ್ಗೆ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಹಾಗೂ ನಿಮಗೆ ರಿಸಲ್ಟ್ ಬಂದಾದ ನಂತರ ನೀವು ಕನ್ಫರ್ಮೇಷನ್ ಅಂದರೆ ಸೀಟ್ ಅಲಾಟ್ಮೆಂಟ್ ಮಾಡಿ ಅಂದರೆ ಕನ್ಫರ್ಮೇಷನ್ ಆಫ್ ಅಲಾಟ್ಮೆಂಟ್ ಆಗಲಿ ಮತ್ತು ಪೇಮೆಂಟ್ ಮಾಡೋದು ಮತ್ತು ಅಡ್ಮಿಷನ್ ಆರ್ಡರ್ ಮಾಡೋದಕ್ಕೆ ಒಂದು ಸಮಯ ಕೊಡಲಾಗಿದೆ. 23/9/2023 ನಿಮಗೆ ಸಮಯಾವಕಾಶವಿದ್ದು ಅದರೊಳಗೆ ನೀವು ಪೇಮೆಂಟ್ ಮಾಡಬೇಕಾಗತ್ತೆ ಮತ್ತು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೂ ರಿಪೋರ್ಟ್ ಟು ಕಾಲೇಜ್ ಅಂದರೆ ನಿಮಗೆ ಅಲೋಟ್ ಆಗಿರುವಂಥ ಕಾಲೇಜ್ಗೆ ಅಡ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಕೊನೆಯ ದಿನಾಂಕ ಇಲ್ಲಿ 25/9/2019 5:30 ನಿಮಗೆ ಸಮಯಾವಕಾಶವಿದ್ದು ನೀವು ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬೋದು. ನಂತರ ನೀವು ಕೆಗೆ ಲಾಗಿನ್ ಮಾಡಿ ಮತ್ತು ರಿಪೋರ್ಟ್ ಮಾಡಿ ನೀವು ಒಂದು ವೇಳೆ ಅಡ್ಮಿಷನ್ ಆದ ನಂತರ ಅಡ್ಮಿಷನ್ ಆಗಿದೆ ಅಂತ ನೀವು ರಿಪೋರ್ಟ್ ಕಂಪಲ್ಸರಿ ಮಾಡಬೇಕಾಗುತ್ತೆ. ಮತ್ತು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೋಡಿ, ಸೀಟ್ ಮ್ಯಾಟ್ರಿಕ್ಸ್ ನೀವು ರೆಫರ್ ಮಾಡ್ತಾ ಇರಿ, ಅದ್ರ ಬಗ್ಗೆ ಬಂದ ತಕ್ಷಣ ಅದರ ಬಗ್ಗೆ ಸಹ ನಿಮಗೆ ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ ನಿಮಗೆ ನೀಡ್ತಾ ಇರ್ತೇನೆ. ಈಗ ಆನ್ಲೈನ್ ಅಪ್ಲಿಕೇಶನ್ ಫಾರ್ BSc ನರ್ಸಿಂಗ್, BPT, BPO ಮತ್ತು BSc ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸಸ್ಗಳಿಗಾಗಿ ಕೊನೆಯ ದಿನಾಂಕ 18/9/2019 ಆಗಿತ್ತು. ಆ ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಅದನ್ನು 19/9/2019 ನಿಮಗೆ ಸಮಯವನ್ನು ವಿಸ್ತರಿಸಲಾಗಿದೆ. ಅಂದರೆ ನಾಳೆ ಮಧ್ಯಾಹ್ನ ಎರಡು ಗಂಟೆವರೆಗೂ ನಿಮಗೆ ಸಮಯಾವಕಾಶವಿದೆ. ಯಾರು ಇದುವರೆಗೂ ಆನ್ಲೈನ್ ಅಪ್ಲಿಕೇಶನ್ ಹಾಕಿಲ್ವೋ ಅವರಿಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಹಾಗೂ ಫೀ ಪೇ ಮಾಡೋದಕ್ಕಾಗಿ ನಿಮಗೆ 19/9/2019 ನೈಟ್ 11:59 ನಿಮಗೆ ಸಮಯಾವಕಾಶ ಬಿದ್ದು ನೀವು ಫೀನ ಪೇ ಮಾಡ್ಬೋದು. ಇದೊಂದು ರೀಸೆಂಟ್ ಅಪ್ಡೇಟ್ ಆಗಿತ್ತು. ಅಂದರೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನರ್ಸಿಂಗ್ ಇದುವರೆಗೂ ಅಪ್ಲೈ ಮಾಡಿರುವುದಿಲ್ಲೋ BPT, BPO ಕೋರ್ಸಸ್ಗಳಿಗೆ, ಅವರಿಗೆ ನಾಳೆ ಮಧ್ಯಾಹ್ನದವರೆಗೂ ಸಮಯಾವಕಾಶವಿದೆ. ನೀವು ಅಪ್ಲೈ ಮಾಡ್ಬೋದು ಮತ್ತು ಪೇಮೆಂಟ್ ಸಹ ನೀವು ಮಾಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಇಷ್ಟವಾದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲೂ ಸಹ ನೀವು ಫಾಲೋ ಮಾಡಿ ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೂ ಸಹ ಕೇಳ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಪ್ಡೇಟ್ನೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.